ಕರಡಿ ಕುಣಿತ ಪದ್ಯ 14 ಸಿರಿಗನ್ನಡ ಟೆಕ್ಸ್ಟ್ ಬುಕ್ 5ನೇ ತರಗತಿ ಇದು. ಇದನ್ನ ಯಾರು ಬರ್ದಾರ? ವರಾ ಬೇಂದ್ರೆ ಅವ್ರು ಬರೆದಿಲ್ಲ, ಇದರದ್ದು ಚಕ್ರ ಬೇರೆ ಇರ್ತಾರ. ಬಟ್ ಬರ್ದಾರ ಇದನ್ನ ದರಾ ಬೇಂದ್ರೆ ಅವರು ಬರೆದಿದ್ದು. ಈ ಪದ್ಯವನ್ನು ಬರೆದವರು ದರಾ ಬೇಂದ್ರೆ ಅವರು. ಇಲ್ಲ ನೋಡ್, ಕರಡಿ ಕರಡಿ ಕುಣಿತದ ಬಗ್ಗೆ ಬರೆದ. ನಾವು ಸಣ್ಣವರದ್ದಾಗ ಬರ್ತಿದ್ವಿ, ಕರಡಿ ಮನೆ ಮುಂದೆ ಕುಣಿಸ್ತಿದ್ರ, ಅದಕ್ಕೆ ನೋಡ್ತಿದ್ವಿ ನಾವು. ಈಗ ಯಾಕೋ ನೋಡೇ ಇಲ್ಲ, ಬಹಳ ದಿನ ಆಯ್ತು. ಪ್ರವೇಶ. ಕರಡಿ ಕುಣಿತ ಕವನವು ಬೇಂದ್ರೆಯವರ ಸರಳ ಕವನಗಳಲ್ಲಿ ಒಂದು. ಈ ಕವನವನ್ನು ಓದುತ್ತಾ ಹೋದಂತೆ ಕವನದ ಒಡಲಿನಲ್ಲಿರುವ ಶೋಷಣೆಯ ಸಂಕೀರ್ಣತೆಯು ಅನುಭವ ವೇದ್ಯವಾಗುವುದು. ಅನುಭವಕ್ಕೆ ಬರ್ತದ ನಮಗೆ, ಏನ್ ಅನುಭವಕ್ಕೆ ಬರ್ತದ? ಕರಡಿ ಏನೋ ಕುಣಿತದ, ನಾವು ನೋಡ್ತೀವಿ ಸಂತೋಷ ಪಡ್ತೀವಿ, ಬಟ್ ಕರಡಿಗೆ ಏನ್ ತ್ರಾಸ ಆಗ್ತದ ಅಂತ ಹೇಳಿ ಕವಿಗಳು ನೋಡ್ಯಾರ ಇಲ್ಲಿ. ಈ ಕವನದ ಅಂತ್ಯದಲ್ಲಿ ಬೇಂದ್ರೆಯವರು ಮಾನವನ ಬುದ್ಧಿಯ ಕುಣಿತ ಎಲ್ಲ ಪ್ರಾಣಿಗಳ ಕುಣಿತಕ್ಕಿಂತ ಮಿಗಿಲಾದುದು ಎಂಬ ತತ್ವವನ್ನು ಸಾರುತ್ತಾರೆ. ಮಾನವನ ಬುದ್ಧಿ ಏನದ್ಲ, ಹೆಂಗ್ ಬೇಕಂಗ್ ಕುಣಿತದ, ಅದಕ್ಕೆ ಏನು ಎಲ್ಲೇ ಇಲ್ಲ, ಅದಕ್ಕೆ ಕಂಟ್ರೋಲ್ ಇಲ್ಲ ಅಂತ ಹೇಳಿ ಅವ್ರು ಹೇಳಿಕತ್ತಾರೆ ಇಲ್ಲಿ. ಅವ್ರಿಗೆ ಸಹನಾಗಿಲ್ಲ ಕರಡಿಯ ಶೋಷಣೆ, ಅದಕ್ಕೆ ಈಗ ಪ್ರಾಣಿ ಶೋಷಣೆ ಬಂದಾಗಿದ್ದು, ಅದಕ್ಕೆ ಕರಡಿಗಳು ಬರಂಗಿಲ್ಲ, ಮನೆ ಕಟ್ಟಿ ಹಾಕ್ಬಾರ್ದು ಅವ್ಕೆ. ಇಲ್ಲದ್ ನೋಡು, ಜನ ಎಲ್ಲ ನೋಡ್ಕೊತ ನಿಂತಾರ. ಕಬ್ಬಿಣ ಕೈ ಗಡಗ, ಕಬ್ಬಿಣ ಕೈ ಕಡಗ. ಇಲ್ಲ ನೋಡ್, ಕೈ ಒಳಗ ಕಬ್ಬಿಣ ಕೈ ಕಡಗ ಕುಣಿಕೋಲು. ಕುಣಿಕೋಲು ಇದು ಕುಣಿಕೋಲು, ಕುಣಿಸ್ಲಿಕ್ಕೆ ಒಂದು ಕೋಲ್ ಅದ, ಕೋಲ್ ಇದ್ರೆ ಹೆದರ್ತಿರ್ತದ ಅದು. ಕೂದಲು ಕಂಬಳಿ ಇಲ್ಲದ, ಕಂಬಳಿ ಹೊದ್ಕೊಂಡಿದ್ದು. ಹೊದ್ದಾಮ ಬಂದಾನ, ಯಾರು ಹೊದ್ಕೊಂಡಾರಲ್ಲ ಹೊದ್ದಾಮ ಬಂದಾನ. ಗುಣುಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ. ಇಲ್ಲದ್ಲ ಕಡಗ ಕೆಳಗೆ ಇದಕ್ಕೊಂದು ಮೆಟಲ್ ಇದು ಹಾಕಿರ್ತಾರ, ಕುಟ್ಟೊಂದ್ ಸೌಂಡ್ ಬರ್ತಿರ್ತದ. ಕುಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ, ಅದು ಸಿಗ್ನಲ್ ಕೊಡ್ತಿರ್ತಾರೋ ಅದಕ್ಕೆ, ಅದರಲ್ಲಿ ಕರಡಿನ ಕುಣಿಸ್ಲಿಕ್ಕೆ ಬಂದ್ ನಿಂತಾನ. ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಬ್ಬಳಿ ಕಂಬಳಿ ಹೊಂದ ಹೊದ್ದಾಮ ಬಂದಾನ. ಗುಣುಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ. ಮೊನ್ನೆದು ಪದ್ಯ ಮುಗಿತು. ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ. ಧರಣಿಯ ಮನಿ ಮುಂದ ಕಾವಲು ಮಾಡಣ್ಣ ಧಣಿದಾನ ಕೊಡುವನು ಅಂದಾನ. ಯಾವ ಕಾಡಡವಿಯಲ್ಲಿ, ಕಾಡಡವಿಯಲ್ಲಿ ಕಾಡು ಅಡವಿ ಎರಡು ಅರಣ್ಯನೇ, ಕಾ ಎರಡು ಸೇರ್ಸಾರ, ಕಾಡು ಅಡವಿ ಕಾಡಡವಿ. ಕಾಡಡವಿಯಲ್ಲಿ ಜೇನುಂಡು, ಜೇನು ಉಂಡು, ಜೇನುಂಡು, ಜೇನು ಅಂದ್ರ ಜೇನುತುಪ್ಪ ತಿಂದು ಬೆಳೆದಿರ್ತದ, ಇದಕ್ಕ ಆಹಾರ ಮುಖ್ಯ ಏನ್, ಅದಕ್ಕ ಕರಡಿ ಜೇನುತುಪ್ಪ ಹೋಗಿ ತಿಂದ್ ಬರ್ತದ, ಮ್ಯಾಲಿಂದ ಗೂಡು ಗಿಡ ಹತ್ಲಿಕ್ಕೆ ಬರ್ತದ ಅದಕ್ಕೆ. ಜಾಂಬವಂತ ಅಂದ್ರ ಕರಡಿಗ್ ಜಾಂಬವಂತ ಅಂತಾರ. ಜಾಂಬವಂತನ ಹಿಡಿದು ತಂದಾನ, ಹಿಡ್ಕೊಂಡು ತಗೊಂಬಂದಾನ ಧರಣಿಯ ಮನಿ ಮುಂದ. ಸಾರಿ, ಧಣಿಯರ ಮನಿ ಮುಂದೆ, ಯಾರು ಶ್ರೀಮಂತರು ಇರ್ತಾರಲ್ಲ ಅವ್ರ ಮನಿ ಮುಂದೆ. ಕಾವಲು ಮಾಡಣ್ಣ, ಕಾವಲು ಕಾಯಿ ಅವ್ರ ಮನಿ ಮುಂದೆ. ಧಣಿ ದಾನ ಕೊಡುವನು ಅಂದಾನ, ಧಣಿ ದಾನ ಕೊಡ್ತಾನ ಅಂತ ಹೇಳಿ ಹಾಡ ಹಾಡ್ಲಿಕ್ಕೆತ್ತಾನ. ತ್ರೇತಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಕಂಡಾನ. ಜಾಂಬೂ ನದಿ ದಂಡೆಯ ಜಂಬೂ ನೇರಲ ಹಣ್ಣು ಕೃತಯುಗದ ಕೊನೆಗೀಮ ಉಂಡಾನ. ಓಕೆ, ಏನದ ಇದು ಜಾಂಬವಂತ ಅಂತ ಹೇಳಿ ರಾಮಾಯಣದಾಗ ಬರ್ತದ. ರಾಮಾಯಣದಾಗ ಜಾಂಬವಂತ ಹೇಳಿ, ಜಾಂಬವಂತ ಅಂತ ಒಂದು ಕರಡಿ ಇರ್ತದ, ಕರಡಿ ರಾಮನ್ ಭಕ್ತ ಇರ್ತದ. ಆಮೇಲೆ ಅದ ಎಷ್ಟೋ ದಿನಗಳವರೆಗೆ ಅದು ಕರಡಿ ಹಿಂಗೆ ಜೀವಂತ ಇರ್ತದ. ರಾಮನ ಅವತಾರ ಮುಗಿದು ಕೃಷ್ಣನ ಅವತಾರ ಆಗ್ತದೆ ದ್ವಾಪರ ಯುಗದಾಗ, ಅವಾಗೂ ಇನ್ನ ಆ ಕರಡಿ ಜೀವಂತ ಇರ್ತದ. ಕಲಿಯುಗದಾಗ ಕಲ್ಕಿ ಅವತಾರ ಆದಾಗೂ ಜೀವಂತ ಇರ್ತದ ಅದು. ಎಷ್ಟು ಅವತಾರಗಳಾದ್ರೂ ಜಾಂಬವಂತ ಹಂಗೆ ಕಂಟಿನ್ಯೂಸ್ ಆಗಿ ಇರ್ತಾನ ಹಂಗೆ. ಕೃತಯುಗ ಬಂದಾಗೂ ಅಲ್ಲಿನೂ ಅಲ್ಲಿನೂ ಜೀವ ಉಂಡಾನ, ಕೊನೆಗೀವ ಉಂಡಾನ ಅಂದ್ರೆ ಅವಾಗ ಊಟ ಮಾಡ್ಕೊಂಡು ಇರ್ತದ ಇನ್ನ ಕರಡಿ ಅಂತ ಅರ್ಥ. ಎಲ್ಲಾ ಕಾಲದಾಗೂ ಇದ್ದ ಎಲ್ಲಾ ಅವತಾರಗಳನ್ನ ಬಂದು ಭೇಟಿ ಹಾಕ್ತಾನ. ಮಹಾಭಾರತನಾಗೂ ಕೃಷ್ಣನ್ ಬಂದು ಭೇಟಿ ಹಾಕ್ತದ, ಬಂದ್ ಜಾಂಬವಂತ ತನ್ನ ಮಗಳಿಗೆ ಕೊಟ್ಟು ಮದ್ವಿ ಮಾಡ್ತದ ಜಾಂಬವಂತ. ತ್ರೇತಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಕಂಡಾನ. ಜಾಂಬೂ ನದಿಯ ದಂಡೆಯ ಜಂಬೂ ನೇರಲ ಹಣ್ಣು, ಜಂಬೂ ನೇರಲ ಹಣ್ಣು ನೇರಳೆ ಹಣ್ಣು ಬರ್ತದ್ಲ. ಕೃತಯುಗದ ಕೊನೆಗೀವ ಉಂಡಾನ, ಕೃತಿಯು ಕೊನೆಯುಗ್ತನ ಹಣ್ಣು ತಿನ್ಕೊಂಡಿತ್ತಂತದು, ಯಾವುದು ಜಾಂಬವಂತ ಪ್ರಾಣಿ. ಅದಕ್ಕೆ ಜಾಂಬ ಕರಡಿಗೆ ಜಾಂಬವಂತ ಅಂತ ಇಲ್ಲಿ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಕವಿಗಳು. ಬಂದಾರೆ ಬರ್ರೆವ್ವ ಕಂದನ್ನ ತರ್ರೆವ್ವ ಅಂಜೀಕಿ ಗಿಂಜೀಕಿ ಕೊಂದಾನ. ಒಂದು ಜನರಲ್ಲಿ ನಂಬಿಕೆ ಅದ, ಕರಡಿ ಮೇಲಿನ ಕೈ ಮೈ ಮೇಲಿನ ಕೂದ್ಲ ತೆಗೆದು ತಾಯ್ತ ಮಾಡಿ ಹುಡುಗರು ಕೊಳ್ಳೋ ಕಟ್ಟಿದ್ರೆ ಹುಡುಗರು ಹೆದರಂಗಿಲ್ಲ ಅಂತ. ಯಾಕಂದ್ರೆ ಕರಿ ಕರಿ ಇರೋದು ನೋಡಿದ ಕೂಡಲೇ ಸಣ್ಣ ಮಕ್ಳು ಹೆದರ್ ಸಹಜ ಅದ. ಅದ್ರ ಕೂದ್ಲ ಕಟ್ಟಿದ್ರೆ ಅನ್ಸ್ತಿರ್ತಾವಲ್ಲ ಹುಡುಗರವ್ಗೆ ಧೈರ್ಯ ಬರ್ತದ ಅಂತ ಒಂದು ಜನರ ನಂಬಿಕೆ. ಬಂದಾರೆ ಬರ್ರೆವ ಹೊರಗೆ ಬರ್ರಿ ಅಂತ ಎಲ್ಲರಿಗೆ ಹೆಣ್ಮಕ್ಳಿಗೆ ಕರೀಲಿಕ್ಕೆತ್ತಾನ. ಕಂದಾನ ತರ್ರೆವ ನಿಮ್ಮ ಮಕ್ಕಳನ್ನ ಕರ್ಕೊಂಬರಿ ಹೊರಗೆ. ಅಂಜಿಕಿ ಗಿಂಜಿಕಿ ಕೊಂದಾನ, ಅಂಜಿಕಿ ಗಿಂಜಿಕಿ ಜೋಡಿ ಪದ ಇದು. ಅಂಜಿಕೆ ಅನ್ನೋದಕ್ಕೆ ಇಷ್ಟ ಇರ್ತದೆ, ಗಿಂಜಿಕಿಗೆ ಏನರ್ಥ ಇಲ್ಲ.
ಅಂಜಿಕಿ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮರಕ್ಷೀಯ ಬಲ ಕೂದಲು ಕೂದಲೊಳಗೂ ಭೀಮನಂತ ಬಲ ಬರ್ತದೆ ಕೊರಳಾಗ ಕಟ್ಟೀರಿ ವಂದಾನ ಬಂದು ಕೂದಿದ್ದು ಎಳೆ ತಗೊಂಡು ತಾಯ್ತ ಮಾಡಿ ಏನಾದ್ರು ಕಟ್ಟ್ರಿ ಕೊಳ್ಳೊಳಗ ಧೈರ್ಯ ಬರ್ತದೆ ಕೂಸಿಗೆ ಅಂತ ಹೇಳಿ ಹೇಳಿಗತಾನವ ಕುಣಿಯಾಲೆ ಮಗನೇನಿ ಅನ್ನೋದೊಂದೇ ತಡ ತನನಾನ ತಾನಾನ ತಂದಾನ ಕುಣಿಯಲೆ ಮಗನಿ ಅಂತವ ಹೇಳ್ತಾವ ಕರಡಿ ಆಡ್ಸಾವ ಅಂದ್ರೆ ಅದು ಡಾನ್ಸ್ ಮಾಡ್ಲಿಕ್ಕೆ ಚಾಲು ಮಾಡ್ತದೆ ಹೆಂಗ ತನನಾನ ತಾನನ ತಂದಾನ ಅಂದ್ರೆ ಇಟ್ ಈಸ್ ಡಾನ್ಸಿಂಗ್ ಅದು ಡಾನ್ಸ್ ಮಾಡ್ಲಿಕ್ಕೆ ಅಂತ ಅರ್ಥ ಮುದ್ದು ಕೂಸಿನ ಹಂಗ ಮುಸುಮುಸು ಮಾಡುತ್ತ ಕುಣಿದಾನ ತನ್ನವ ಚಂದಾನ ಚಂದಾನ ಕುಣಿತನವ ಚಂದಾನ ಕುಣಿತನವ ಚಂದಾನ ಚಂದಗೆ ಕುಣಿತದಂತದು ಕುಣಿಯಲೆ ಮಗನೇ ನೀ ಅನ್ನೋದೊಂದೇ ತಡ ಅನ್ನೋದೊಂದೇ ತಡ ಚಾಲು ಮಾಡ್ಬಿಡ್ತ ಡಾನ್ಸ್ ಮಾಡ್ಲಿಕ್ಕೆ ಅದು ಮುದ್ದು ಕೂಸಿನ ಹಂಗ ಮುಸುಮುಸು ಮಾಡುತ್ತ ಕುಣಿದಾನ ಕುಣಿತವ ಚಂದಾನ ಕುಣಿತನ್ವ ಚಂದಾನ ಕುಣಿಲಿಗತ ಚಂದಗೆ ಅದು ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂಧಾನ ಕುಣಿಸುವವರ ಹೊಟ್ಟಿ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಹೊಟ್ಟೆಗಿಲ್ಲದವರು ಹೊಟ್ಟಿಗೆ ಹಾಕ್ಲಿಕ್ಕೆ ಹೊಟ್ಟಿ ಪಾಡಿಗಾಗಿ ಮಾಡ್ಲಿಕ್ಕೆ ತರೋರದನ್ನ ನಡೆದಾನ ಪಡೆದಾನ ಬಂಧಾನ ಬರ್ಲಿಕ್ಕೆತಾನ ಬಂಧಾನ ಉತ್ತರ ಕರ್ನಾಟಕ ಭಾಷೆಯೊಳಗ ಇದು ದ ಬದಲಿ ಧ ಯೂಸ್ ಮಾಡ್ತಾರೆ ಹೆಚ್ಚಿಗೆ ಪೋಯೆಟಿಕ್ ಲೈಸೆನ್ಸ್ ನ ಯೂಸ್ ಮಾಡ್ಬೋದು ಬಂಧಾನನೇ ಅನ್ಬೇಕು ಬಂಧಾನ ಅಂತ ಹೇಳಿ ಅದಕ್ಕೆ ಒತ್ತು ಕೊಟ್ಟು ಮಾತಾಡೋದು ಜಾಸ್ತಿ ನಡೆದಾನ ಪಡೆದಾನ ಬಂಧಾನ ಕುಣಿಸುವವರ ಹೊಟ್ಟಿ ತಣ್ಣಗಾಗ್ಲಿ ಯಾರು ಕುಣಿಸ್ಲಿಕ್ಕೆ ತರ ಹೊಟ್ಟಿ ತಣ್ಣಗಾಗ್ಲಿ ಎಂದು ಕೈ ಮುಗಿಸುದು ಕರಡಿ ಎರಡು ಕೈ ಜೋಡಿಸಿ ಡಾನ್ಸ್ ಮಾಡ್ಬೇಕಾದ ಕೈ ಮುಗಿದು ನಿಂದಾನ ಏನೇನ್ ಮಾಡ್ಲಿಕ್ಕೆ ಡಾನ್ಸ್ ಮಾಡ್ಬೇಕಾದ ಕರಡಿ ಎಲ್ಲ ಮಾಡುದು ಎದಕ್ಕೆ ಹೊಟ್ಟಿ ಪಾಡಿಗಾಗಿ ಮನಬಲ್ಲ ಮಾನವ ಕುಣಿದಾನ ಕುಣಿಸ್ಯಾನ ಮನಬಲ್ಲ ಮನಸ್ಸನ್ನು ಅರಕ್ತಿರುವ ಮನುಷ್ಯ ಏನ್ ಮಾಡ್ತಾನ ಕುಣಿತಾನ ಕುಣಿತಾನ ಕುಣಿಸ್ತಾನ ಪ್ರಾಣಾಗ ಈ ಪ್ರಾಣಿ ಹಿಂದಾನ ಅವನ್ ಹಿಂದ ಪಾಪ ಪ್ರಾಣಿ ಇದು ಹೊಂಟದ ಕರಡಿ ಕರಡಿಯ ಹೆಸರೀಲೆ ಚರಿತಾರ್ಥ ನುಡಿಸ್ಯಾನ ಕರಡಿ ಹೆಸರ್ನಾಗ ಚರಿತ್ರೆ ಹೇಳಿರ್ತಾನವ ಪರಮಾರ್ಥ ಎಂಬಂತೆ ಬಂದಾನ ಏನ್ ಬಹಳ ದೊಡ್ಡ ಕರಡಿಗೆ ಉಪಕಾರ ಮಾಡ್ಲಿಕ್ಕೆ ಅನ್ನಂಗ ಕರಡಿ ಕತಿ ಹೇಳಿರ್ತಾನವ ಜಾಂಬವ ಅಂತಂದು ಹೇಳಿ ಆದ್ರೆ ತನ್ನ ಹೊಟ್ಟಿಪಾಡಿ ಮಾಡ್ಲಿಕ್ಕೆ ಮನುಷ್ಯ ಉಪಯೋಗಿಸ್ಕೊಳ್ಳಿಕ್ಕೆ ತನ್ನ ಪ್ರಾಣಿಗೆ ಅಂತ ಹೇಳಿ ಕವಿಗಳು ಹೇಳಿರ್ತಾರಲ್ಲಿ ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಗ ತನಗಾಗಿ ಕುಣಿಸುತ್ತ ನಡೆದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮುಗಿಲಹುದು ಕವಿ ಕಂಡು ನುಡಿದಾನ ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಗ ಕೋಡಗ ಅನ್ನೋದೊಂದು ಪ್ರಾಣಿ ತನಗಾಗಿ ಕುಣಿಸುತ್ತ ನಡ ಪ್ರಾಣಿಗೆ ತನ್ನ ಸಮಂತ ತನ್ನ ಹೊಟ್ಟಿಪಾಡಿಗೆ ಕುಣಿಸ್ಕೋತ ಹೊಂಟಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಇದನ್ನ ಮನುಷ್ಯನ್ ಕೆಟ್ಟ ಬುದ್ಧಿ ಬಗ್ಗೆ ಹೇಳಿಗತ್ತಾರ ಕರಡಿ ಏನೋ ಕುಣಿತದ ಅದಕ್ಕಿಂತ ಕೆಟ್ಟದ್ ಯಾವ್ದದ ಅಂತಂದ್ರ ನನ್ ಬುದ್ಧಿ ಏನದ್ಲ ಅದು ಕೆಟ್ಟದ್ದದ ನರರು ಅಂದ್ರೆ ಮನುಷ್ಯರು ಮೀಗಿಲ್ಲ ಹೌದು ಕವಿ ಕಂಡು ನುಡಿದಾನ ಕವಿ ಕಣ್ಣಿಗೆ ಬಿದ್ದದ ಇದು ಪಾಪ ಪ್ರಾಣಿ ತ್ರಾಸ ಹಾಕ್ಲಿಕ್ಕೆ ಕಟ್ಟಕ ಸ್ವತಂತ್ರ ಅದಕ್ಕೂ ಹಕ್ಕದ ಸ್ವತಂತ್ರವಾಗಿ ಜೀವಿಸ್ಲಿಕ್ಕೆ ಇದು ಬದುಕಲಿ ಅಂತ ಅವ್ರ ಆಶಯ ಕವಿಗಳದು ಈ ಪದ್ಯ ಮುಗಿತು ಕವಿ ಕೃತಿಕಾರರ ಪರಿಚಯ ದರಾ ಬೇಂದ್ರೆ ಅವರಿವರು ದರಾ ಬೇಂದ್ರೆ ಅಂಬಿಕಾ ತನಯ ದತ್ತ ಎಂಬ ಕವಿನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಇಲ್ಲಿ ದತ್ತಾತ್ರೇಯ ರಾಮಚಂದ್ರ ಅವ್ರ ತಂದೆ ಹೆಸರು ಬೇಂದ್ರೆಯವರ ಅಡ್ಡ ಹೆಸರು ತಿನ್ಬಿಟ್ಟು ಅವ್ರು ಏನ್ ಮಾಡಿದ್ರು ತಮ್ಮ ತಾಯಿ ಹೆಸರು ಇಟ್ಕೊಂಡ್ರು ತಾಯಿ ಹೆಸರು ಅಂಬಿಕಾ ತನಯ ಅಂದ್ರ ಮಗ ತನಯ ದತ್ತ ದತ್ತ ಅವ್ರ ಹೆಸರು ತಾಯಿ ಹೆಸರ್ಲೇ ಕಾವ್ಯನಾಮ ಇಟ್ಕೊಂಡ್ರ ಅವರು ಬೇಂದ್ರೆಯವರು ಶಾಲಿವಾಹನ ಶಕೆ 1896ರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ ನಾಕುತಂತಿ ನಾದಲೀಲೆ ಮೇಘನ ದೂತ ಗಂಗಾವತರಣ ಸಖಿ ಗೀತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ರಾಜ್ಯ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಭಾಜನರಾಗಿದ್ದಾರೆ ಅಂತ ಅವರಿಗೆ ಪ್ರಶಸ್ತಿಗಳು ಬಂದಾವಂತ ಪದಗಳ ಅರ್ಥ ಕುಣಿಕೋಲು ಅಂದ್ರೆ ಕುಣಿಸುವವನು ಹಿಡಿದುಕೊಳ್ಳುವ ಕೋಲು ಕೈ ಕಡಗ ಅಂದ್ರೆ ಕೈಗೆ ಹಾಕಿಕೊಳ್ಳುವ ಬಳೆ ಜಾಂಬವಂತ ಅಂದ್ರೆ ಕರಡಿ ಪದಗಳ ಅರ್ಥ ಇದು ಮುಗಿತು ಪ್ರಶ್ನೆ ಉತ್ತರ ನೆಕ್ಸ್ಟ್ ಕ್ಲಾಸಿಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ ಅನ್ನು ಒತ್ತಿ ವೆರಿ ಮಚ್ ಬಾಯ್ ಬಾಯ್.